ಹಲೋ, ನಮಸ್ಕಾರ. ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಎಲ್ಲರಿಗೂ ಇಂಗ್ಲಿಷ್ ಕ್ಯಾಲೆಂಡರ್ ಹೊಸ ವರ್ಷದ ಶುಭಾಶಯಗಳು. ನಾನು ಬಾಲರಾಜ್ ತಂತ್ರಿ. ದಕ್ಷಿಣ ಕನ್ನಡದ ಸಂಸದ ನಳಿನ್ ಕುಮಾರ್ ಕಟೀಲ್ ಅವರ ಸಹನೆಯ ಕಟ್ಟೆ ಹೊಸ ವರ್ಷದ ಮೊದಲ ದಿನವೇ ಒಡೆದಿತ್ತು. ಇದಕ್ಕೆ ಕಾರಣ ಜಿಲ್ಲಾ ತಾಲೂಕು ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಉಮೇಶ್ ಗಾಣಿಗರ ಮಗ ಕಾರ್ತಿಕ್ ರಾಜ್ ಅವರ ಹತ್ಯೆ. ಆರೋಪಿಗಳ ಪತ್ತೆಗೆ ಆಗ್ರಹಿಸಿ ಜನವರಿ 1ರಂದು ಮಂಗಳೂರು ಹೊರವಲಯದ ಕೊಣಾಜೆ ಪೊಲೀಸ್ ಠಾಣೆ ಮುಂಭಾಗ ನಡೆದ ಪ್ರತಿಭಟನಾ ಧರಣಿಯಲ್ಲಿ ಸಂಸದ ಕಟೀಲ್ ಪ್ರಚೋದನಕಾರಿ ಭಾಷಣ ಮಾಡಿದ್ದಾರೆ. ಕಾರ್ತಿಕ್ ರಾಜ್ ಕೊಲೆ ಪ್ರಕರಣದ ಆರೋಪಿಗಳನ್ನು ತಕ್ಷಣವೇ ಬಂಧಿಸದಿದ್ದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಬೆಂಕಿ ಹಚ್ಚಲು ಸಿದ್ಧ ಎನ್ನುವ ಹೇಳಿಕೆಯನ್ನು ಸಂಸದ ನಳಿನ್ ಕುಮಾರ್ ಕಟೀಲ್ ನೀಡಿದ್ದಾರೆ. ಅವರ ಹೇಳಿಕೆಯ ವಿಡಿಯೋ ನೀವೇ ನೋಡಿ. ನಾವಿವತ್ತು ಹೇಳ್ತೀವಿ, 10 ದಿನಗಳ ಕಾಲಾವಕಾಶಗಳನ್ನ ಪೊಲೀಸ್ ಇಲಾಖೆ ಕೊಡ್ತೀವಿ, ನಿಮಗೆ ರಕ್ಷಣೆ ಕೊಡ್ಲಿಕ್ಕೆ ಅಸಾಧ್ಯ, ಇವರನ್ನ ಬಂಧಿಸ್ಲಿಕ್ಕೆ ಅಸಾಧ್ಯ ಅಂತ ಆದ್ರೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಬೆಂಕಿ ಹಾಕ್ಲಿಕ್ಕೆ ನಮಗೆ ಸಾಧ್ಯ ಇದೆ, ಸಾಧ್ಯವೇ? ಇಷ್ಟು ಹೇಳ್ತಾರೆ, ಹೆಚ್ಚು ಹೇಳಕ್ ಹೋಗುದಿಲ್ಲ. ಇವತ್ತು ಈ ಜಿಲ್ಲೆಯಲ್ಲಿ ನಿರಂತರವಾಗಿರ್ತಕ್ಕಂಥ ಘಟನೆಗಳಾಗಿದ್ದಾವೆ. ಹಿಂದೂ ಸಮಾಜ ಭಯಭೀತ ಆಗಿದೆ. ಇಲ್ಲಿರ್ತಕ್ಕಂಥ ಇಲಾಖೆಯ ಮಾನಸಿಕತೆ ಬಗ್ಗೆ ನಮ್ಗೆ ಗೊತ್ತಿಲ್ಲ. ನೀವು ಇಲ್ಲಿ ಬಂಧಿಸ್ತಾ ಇಲ್ಲ ಸ್ವಾಮಿ, ಜಾತ್ರೆಗೆ ಪರ್ಮಿಷನ್ ಕೇಳಲಿಕ್ಕೆ ನಿಮ್ಮ ಹತ್ರ ಪರ್ಮಿಷನ್ ಆಗ್ಬೇಕು. ಒಂದು ಕೋಳಿ ಅಂಕಕ್ಕೆ ಜಾತ್ರೆ ಆಗ್ತದೆ, ಕೋಳಿ ಅಂಕ ಮಾಡಬೇಕು ಅಂತ ಅದರ ಪೊಲೀಸರ ಕೈಕಾಲು ಹಿಡಿಬೇಕು. ಸ್ವಾಮಿ, ಇಲ್ಲಿ ಕೊಲೆ ಆದ್ರೆ ನೀವು ಒಬ್ಬನನ್ನ ಬಂಧನ ಮಾಡ್ತಾ ಇಲ್ಲ, ಕೊಲೆ ಆದವರ ಹಿಂದೆ ಹಿಡಿತಾ ಇಲ್ಲ, ಒಬ್ಬ ಹಿಂದುವಿಗೆ ಎಲ್ಲಿಯಾದ್ರೂ ಒಬ್ಬ ಬೇರೆ ಮತದಾನಿಗಾದ್ರೆ ಮನೆಯ ತಂದೆ ತಾಯಿಯನ್ನು ಕರ್ಕೊಂಡು ಬಂದು ಈ ಜೈಲಲ್ಲಿ ಕೂತ್ಕೊಳಿಸಿರಿ. ಈ ಭಾಗದಲ್ಲಿ ನಡೆಯುವ ಎಲ್ಲಾ ಕ್ರಿಮಿನಲ್ ಚಟುವಟಿಕೆಗಳಿಗೆ ಈ ಭಾಗದ ಶಾಸಕರೇ ನೇರ ಹೊಣೆ ಎಂದು ಆರೋಪಿಸಿರುವ ಕಟೀಲ್ ಆರೋಪಿಗಳನ್ನು 10 ದಿನದೊಳಗೆ ಬಂಧಿಸದಿದ್ದಲ್ಲಿ ಪರಿಸ್ಥಿತಿ ನೆಟ್ಟಗಿರುವುದಿಲ್ಲ ಎಂದು ಎಚ್ಚರಿಕೆ ನೀಡಿದ್ದಾರೆ. ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಸದ್ಯಕ್ಕೆ ಸುದ್ದಿ ಇಷ್ಟು. ಹೆಚ್ಚಿನ ಸುದ್ದಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ನಿಮ್ಮವರಿಗೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಲು ತಿಳಿಸಿ. ನಮಸ್ಕಾರ.